ಬಗ್ಗೆ ಕೂಡ ಮಾತಾಡೋಣ. ಆದ್ರೆ ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ಹೆಸರು ಪೂಜಾ ಅಂತ. ಪೂಜಾ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಪೂಜಾ, ತುಮಕೂರಿಂದ ಮಾತಾಡ್ತಿರೋದು ಮೇಡಮ್. ಓಕೆ ಪೂಜಾ, ಡಾಕ್ಟರ್ ಇದ್ದಾರೆ, ನಿಮ್ಮ ಪ್ರಶ್ನೆ ಏನು ಕೇಳಿಮ. ಹಲೋ ಹಲೋ, ನಮಸ್ತೆ, ಹೇಳಿ ಪೂಜಾ ಅವರೇ. ನಮಸ್ತೆ ಮೇಡಮ್, ನಮ್ಮ ಮದುವೆಗೆ ಒಂದು ವರ್ಷ ಆಗಿದೆ. ಸೊ ಇನ್ನು ಪ್ರೆಗ್ನೆಂಟ್ ಕನ್ಸ್ಯೂವ್ ಆಗಿಲ್ಲ. ಓಕೆ. ಸೊ ತುಂಬಾ ದಪ್ಪ ಇದ್ದೀನಿ, ಅದರಿಂದ ಏನಾದರೂ ಸಮಸ್ಯೆ ಆಗ್ತಿದೆಯಾ ಅಥವಾ ಹೇಗೆ? ಏನಾದರೂ ಟೆಸ್ಟ್ ಮಾಡಿಸಿದಿರಾ? ಬ್ಲಡ್ ಟೆಸ್ಟ್ ಅಥವಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಗರ್ಭಕೋಶದ ಸ್ಕ್ಯಾನಿಂಗ್ ಏನಾದರೂ ತೋರಿಸಿಲ್ಲ. ನೋಡಿ, ನೆಗ್ಲೆಕ್ಟ್ ಮಾಡ್ತಾ ಹೋಗ್ಬೇಡಿ, ಬಿಕಾಸ್ ಆಗಲೇ ಒಂದು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದ್ಸಲಿ ಸ್ಕ್ಯಾನಿಂಗ್ ಮಾಡಿಸಿಮ್ಮ. ಗರ್ಭಕೋಶದ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ, USG ಅಬ್ಡೋಮನ್ ಅಂತ. ಸೊ ಈ USG ಅಬ್ಡೋಮನ ಪೆಲ್ವಿಸ್ ಅಥವಾ ಈ ಅಲ್ಟ್ರಾಸೌಂಡ್ ಮಾಡಿಸಿದಾಗ ನಿಮ್ಮ ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದೆಯಾ ಅನ್ನುವಂಥದ್ದು ಗೊತ್ತಾಗುತ್ತೆ. ಯೂಶ್ವಲಿ ಗರ್ಭಕೋಶದಲ್ಲಿ PCOs ಇರ್ಬೋದು, ಅಂದರೆ ಪಾಲಿಸಿಸ್ಟ್, ನೀರ್ಗುಳ್ಳೆ ಅಥವಾ ನೀರ್ಗಡ್ಡೆಗಳು ಅಂತ ಹೇಳ್ತೀವಿ, ಈ ರೀತಿ ಆಗಿರುವಂಥ ಸಾಧ್ಯತೆ ಇರುತ್ತೆ. ಒವೇರಿಯನ್ ಸಿಸ್ಟ್ ಆಗಿರ್ಬೋದು, ಅಥವಾ ಟ್ಯೂಬಲ್ಲೇ ನಿಮಗೆ ಏನಾದರೂ ತೊಂದರೆ ಆಗಿರ್ಬೋದು, ಅಥವಾ ಸಾಮಾನ್ಯವಾಗಿ ನೀವು ಹೇಳಿದ್ರೆ ದಪ್ಪ ಆಗ್ತಾ ಇದ್ದೀನಿ ಅಂತ ಹೇಳಿದಾಗ ಹಾರ್ಮೋನಲ್ಲಿ ತೊಂದರೆ ಆಗ್ತಾ ಇರತ್ತೆ. ಒಂದ್ಸಲಿ ಥೈರಾಯ್ಡ್ ಟೆಸ್ಟ್ ಕೂಡ ಮಾಡಿಸಿ. ಇದೊಂದು ಸಿಂಪಲ್ ಬ್ಲಡ್ ಟೆಸ್ಟ್ ಇರುತ್ತಮ್ಮ. ಈ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಖಾಲಿ ಹೊಟ್ಟೆನಲ್ಲಿ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆಯಾ ಇಲ್ವ ಅನ್ನುವಂಥದ್ದು ಗೊತ್ತಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮಾ ಕಾಲ್ ಮಾಡಿದ್ಕೆ. ಡಾಕ್ಟರ್ ಹೇಳ್ದಂಗೆ ಒಂದ್ಸತಿ ಥೈರಾಯ್ಡ್ ಪ್ರೊಫೈಲ್ ಮಾಡಿಸಿ, ಅದರಲ್ಲಿ ಏನಾದರೂ ರಿಪೋರ್ಟಲ್ಲಿ ಥೈರಾಯ್ಡ್ ಇದೆ ಅಂತ ಕಂಡು ಬಂದಲ್ಲಿ ಒಂದ್ಸತಿ ವೀಕೇರ್ ಹೋಮಿಯೋಪತಿ ಕ್ಲಿನಿಕ್ಗೆ ನೇರವಾಗಿ ಭೇಟಿ ಆಗಿ. ನೀವು ತುಮಕೂರಿಂದ ಕಾಲ್ ಮಾಡ್ತಿರೋದು ಅಂತ ಹೇಳಿದ್ರಿ. ನಮ್ಮ ಕ್ಲಿನಿಕ್ ಬಂದು ಬೆಂಗಳೂರಲ್ಲಿ ಎರಡು ಕಡೆ ಇದೆ. ಒಂದು ಬ್ರಾಂಚ್ ಮಲ್ಲೇಶ್ವರಂ 15th ಕ್ರಾಸಲ್ಲಿ ಇದೆ, ಮತ್ತೊಂದು ಬ್ರಾಂಚ್ ಬಂದು ಜಯನಗರ್ 3rd ಬ್ಲಾಕಲ್ಲಿ ಇದೆ. ಸೊ ಹೋಗೋಕ್ಕೂ ಮುನ್ನ ನಿಮ್ಮ TV ಸ್ಕ್ರೀನ್ ಮೇಲೆ ಬರ್ತಿದೆ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್ ನಂಬರ್. ಆ ಒಂದು ನಂಬರ್ಗೆ ಕಾಲ್ ಮಾಡಿ ಡಾಕ್ಟರ್ ರೇಖಾ ಅವರ ಅಪಾಯಿಂಟ್ಮೆಂಟ್ ತೊಗೊಂಡೋಗೋದು ಉತ್ತಮ ಅಂತ ಹೇಳ್ತಿದ್ದೀವಿ.